ಏ ಜ್ಯೋತಿಕಾ ಜ್ಯೋತಿಕಾ ಅಲ್ರಿ ರೇಣುಕಾ ಹ್ಞೂ ಆಕಿನ ಹಿಂಗ ಯಾಕೆ ಕುಂತೀಯ ಪ್ರಾಣಿ ತಲೆ ಬಾಳ್ ನುಸ್ಲಿಕತ್ತದರಿ ಅದನ್ನ ಮಾಡ್ಕೊಳ್ಳ ಹೋಗ್ತದ ಅದನ್ನ ಸಣ್ಣ ಬಾಟ್ಲಾಗಿರ್ತದ ಅದನ್ನ ಹಚ್ಕೊಂಡ್ರೆ ಕಡಿಮೆ ಆಗ್ತದ ನೋಡ್ರಿ ಮಾಮ ಹ್ಞೂ ಅದೇ ಅದು ನಿಮ್ ಕೈಲಿಂದ ಹಚ್ಚಿದ್ರ ನಾನು ಬೇಡ ಅಂತಂದ್ರ ನಿನ್ನ ಸೇವಾ ಮಾಡ್ಲಿಕ್ಕೆ ನನ್ನೇ ನಿನ್ ಕೈಯನ ಆಳ ಅನ್ಕೊಂಡಿ ಯಾಕೆ ನಾವು ನಿಮ್ಮ ಸೇವೆ ಮಾಡುದಿಲ್ವಾ ಹಾಗಾದ್ರೆ ನಾವು ನಿಮ್ಮ ಆಳ ಆಳಲ್ವಾ ಅದುವೇ ನಿಮ್ಮ ಬಾಳು ಯಾಕೆ ನಾವು ತಾಳಿ ಕಟ್ಟಲಿಲ್ವಾ ನಾವು ಕುತ್ತಿಗೆ ಕೊಟ್ರಲ್ವಾ ನೀವು ತಾಳಿ ಕಟ್ಟುದು ಕುತ್ತಿಗೆ ಕೊಟ್ಟ ಮಾತ್ರಕ್ಕೆ ಜೀವನ ಪೂರ್ತಿ ನಮ್ಮನ್ನ ಗುತ್ತಿಗೆ ತಗೊಂಡಿದೀವಿ ಅಂತ ನೆನೆಸಿದ್ರಾ ಗುತ್ತಿಗೆ ತಗೊಂಡಿದ್ದೀವಿ ಅಂತ ಹೇಳಿ ಗುದ್ದಲಿಯಲ್ಲಿ ಗುದ್ದಲಿಕ್ಕೆ ಆಗ್ತದಲ್ಲ ನಿಮ್ಮ ಖಾಲಿ ಪ್ರಪಂಚಕ್ಕೆ ನಾವು ತಾಳಿ ಕಟ್ಟಿದ ಮೇಲೆ ಡಲ್ ಆಗಿರುವ ನಿಮ್ಮ ಲೈಫ್ ಜಾಯ್ಫುಲ್ ಆಗಿರುದು ನಿಮ್ಮನ್ನು ಕಟ್ಟಿಕೊಂಡ ಮೇಲೆ ನನ್ನ ಖುಷಿಯಲ್ಲ ನೈಸ್ ರೋಡ್ ಮಾಡ್ಲಿಕ್ಕೆ ಹೋಗಿ ಭೂಮಿಯನ್ನು ಕಳೆದುಕೊಂಡ ರೈತರಾಗಿ ಆಗಿದೆ ಈಗ ನನ್ನ ಲೈಫ್ ಏನು ಪ್ರಯೋರ್ತರಾಗಿದ್ಯಾ ಸದ್ಬುದ್ಧಿಣ್ಣೆನಲ್ಲಿ ಬದುಕ್ತಾ ಇದ್ದ ನನ್ನ ಜೀವನದಲ್ಲಿ ಮೆಟ್ರೋ ಮಾಡಕ್ ಬಂದು ಹಳ್ಳ ಕೂಳ ಬಿದ್ದಿರೋ ರಸ್ತೆ ತರ ಮಾಡ್ಬಿಟ್ಟಲ್ಲ ನನ್ನ ಜೀವನನ ಏಯ್ ಖಾಲಿ ಮಡಕೆ ಸ್ವಲ್ಪ ತಾಳ್ಮೆ ಇರಬೇಕು ಒಂದು ಒಳ್ಳೇದಾಗ್ಬೇಕು ಅಂದ್ರೆ ನಾಲ್ಕು ಕೆಟ್ಟದಾಗ್ಲೇಬೇಕು ಮೆಟ್ರೋ ರೆಡಿ ಆಗಿಲ್ಲ ಅಂತ ಬೈತಾ ಇದ್ದ ಜನ ಮೆಟ್ರೋ ರೆಡಿ ಆದ್ಮೇಲೆ ಖುಷಿಯಿಂದ ಓಡಾಡಲ್ವಾ ಮೆಟ್ರೋ ಟ್ರೈನ್ ರೆಡಿ ಆಗ್ಬೋದು ಆದ್ರೆ ನೀನ್ ಒಳ್ಳೆ ಗೂಡ್ಸ್ ಟ್ರೈನ್ ತರ ಇಲ್ಲೇ ಜಂಡ ಹೊಡೆದ್ಬಿಡ್ತೀಯಲ್ಲವಾ ನನ್ನ ಪಾಲಿನ ಆಸ್ತಿ ಕೊಟ್ಬಿಡು ಎಕ್ಸ್ಪ್ರೆಸ್ ಟ್ರೈನ್ ತರ ಓಡೋ ಹೋಗ್ಬಿಡ್ತೀನಿ ನನ್ನ ಫೋಟೋ ಫ್ರೇಮ್ ಹುಡುಗನ ಜೊತೆ ಆಲ್ ಇಂಡಿಯಾ ಟೂರ್ ಮಾಡ್ತೀನಿ ಪುಕ್ಕಟ್ಟೆ ದುಡ್ಡು ಸಿಗ್ತದೆ ಅಂದ್ರೆ ಆಲ್ ಇಂಡಿಯಾ ಏನೋ ವರ್ಲ್ಡ್ ಟೂರ್ನೆ ಮಾಡ್ಬಿಡ್ತೀಯ ನೋಡು ಹಿಂಗೆ ಆಸ್ತಿ ಆಸ್ತಿ ಅಂತ ಕೇಳ್ತಾ ಇರು ಒಂದಲ್ಲ ಒಂದನ್ನ ಯಾರನ್ನಾರು ಕರ್ಕೊಂಡು ಬಂದು ರಾತ್ರಿ ತಾಳಿ ಕಟ್ಟಿಸ್ಬಿಡ್ತೀನಿ ಒಟ್ನಲ್ಲಿ ಗಂಡಸರ ಬುದ್ಧಿ ತೋರಿಸ್ಬಿಡ್ತೀರಾ ಅಲ್ವಾ ಬೆಳಕಲ್ಲಿ ಆಗದೆ ಇರೋದನ್ನ ಕತ್ಲಲ್ಲಿ ಮಾಡಿ ಮುಗಿಸ್ಬಿಡ್ತೀರಾ ಇಂತ ನಾಗರಾಜ್ ಜೋಡಿನ ಬಾಳಕತ್ತೇನೆ ಅಂತ ಒಂದ್ ಸಣ್ಣ ಹುಳ ಬಿಟ್ಟರೆ ಹೆದರ್ತಾನ ನೀವೆಲ್ಲಿ ಹೆದರ್ತೀರಾ ನೀವು ಹೆಂಗಸರೆಲ್ಲ ಗಂಡಸರ ಸುತ್ತ ಹುತ್ತ ಕಟ್ಟಿರ್ತೀರಿ ಏಳು ಸುತ್ತಿನ ಕೋಟೆ ದಾಟಿ ಬರ್ಬೋದು ಆದ್ರೆ ನೀವು ಕಟ್ಟಿರೋ ಹುತ್ತದಿಂದ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ ನೀ ಮತ್ ಮತ್ ಹಿಂಗ ಮಾತಾಡಿದ್ರು ನಾ ಮನುಷ್ಯ ಆಗಿರುದಿಲ್ಲ ಈಗ ನಿಮಗ್ ಮನುಷ್ಯ ಅಂದಾರೇ ಯಾರ ಮತ್ತಿನ್ನೇನ ಪ್ಯಾಂಟ ಶರ್ಟ್ ಹಾಕೊಂಡು ಕರಡಿ ಆದ್ರೆ ಹೆಂಗಸರಿಗೆ ಇಷ್ಟ ಆಗುದು ಕರಡಿ ಪ್ರೀತಿ ಅನ್ನೋದನ್ನ ಮರಿಬೇಡ ನೀವು ಐಸ್ ಕ್ರೀಮ್ ಏನು ಪಾಯಸ ತಿನ್ನಿಸ್ತೀರಿ ನೀವ್ ಎಷ್ಟೇ ಜಿಗದಾಡಿದ್ರು ನಮ್ಮ ಮಟ್ಟಕ್ಕೆ ಬರ್ಲಿಕ್ಕೆ ಆಗುದಿಲ್ಲ ನಮ್ಮಂಗ ಬಾಳ್ಲಿಕ್ಕೆ ಆಗುದಿಲ್ಲ ಮಹಿಳಾರಪ್ಪ ಆ ಮಾತು ವಾಪಸ್ ತೋರಿ ಈಗ ಗಂಡಸರಿಗಿಂತ ಹೆಂಗಸರ ಫಾಸ್ಟ್ ಆಗ್ಯಾರ ನೀವ್ ಎಷ್ಟ ಫಾಸ್ಟ್ ಆಗಿದ್ರು ಅದಕ್ಕೆ ಬ್ರೇಕ್ ಹಾಕ್ಲಿಕ್ಕೆ ಗಂಡಸರ ಬೇಕನ್ನೋದನ್ನ ಮರಿಬೇಡ ನೋಡ ನಾವ್ ಒಂಥರ ಕರೆಂಟ್ ಇದ್ದಂಗ ಕಣ್ಣಿ ಕಾಂದಿ ಇದ್ರು ಒಳಗ ಹರಿತಿರ್ತೀವಿ ನೋಡಿದ್ರೆ ಲುಕ್ಕ ಮುಟ್ಟಿದ್ರೆ ಶಾಕ ಇವರ ಪಿರಿಪಿರಿ ಭಯಂಕರ ಜಾಸ್ತಿ ಆಗ್ತಾ ಉಂಟು ಇದನ್ನೆಲ್ಲ ನೋಡ್ತಾ ಇದ್ರೆ ಮನೆ ಬಿಟ್ಟು ಮಠ ಸೇರ್ಬೇಕಂತ ಅನಿಸ್ತಿದೆ ಈಗಿನ ಕಾಲದಾಗ ಮಠದಕ್ಕಿಂತ ಮನಿನ ಚಲೋನ ಮನಿ ಒಂಥರ ಎಲೆಕ್ಟ್ರಿಕಲ್ ಫಿಶ್ ಅಕ್ವಾರಿಯಂ ಇದ್ದಂಗ ಸ್ವಿಚ್ ಹಾಕಿದ್ರೆ ಸಾಕು ಫಿಶ್ಗಳು ಓಡಾಡೋದು ಕಾಣ್ತದ ಆದ್ರೆ ಮಠ ಒರಿಜಿನಲ್ ಫಿಶ್ ಅಕ್ವಾರಿಯಂ ಇದ್ದಂಗ ಅಲ್ಲಿ ಮೀನುಗಳಿಗೆ ಯಾವಾಗ್ಲೂ ಫುಡ್ ಹಾಕೋತಾನೆ ಇರ್ಬೇಕು ಫುಡ್ ಹಾಕಿದ್ರು ಫಿಶ್ಗಳು ಎಷ್ಟು ದಿನ ಬದುಕ್ತಾವ ಅನ್ನೋದು ಹೇಳಲಿಕ್ಕೆ ಬರಂಗಿಲ್ಲ ಯಾವ್ದ್ರ ಸಿಡಿ ಕೇಸ್ ಬಂತೋ ಮಠ ಕ್ಲೋಸ ಗಂಡಸರು ನಮ್ಮನ್ನ ತುಂಬಾ ಗೇಲಿ ಮಾಡ್ತಾ ಇದ್ದಾರೆ ಹೆಣ್ಮಕ್ಳ ಕೈಯಿಂದ ಏನು ಆಗೋದೇ ಇಲ್ಲ ಅನ್ನೋ ತರ ಮಾತಾಡ್ತಿದ್ದಾರೆ ಮಾತಾಡ್ಕೊಡ್ಲಿ ಬೇಡ ಹೊಸ್ತಾಗಿ ಮೆಟ್ರೋ ಟ್ರೈನ್ ಬಂದ್ಮೇಲೆ ಆಟೋಗಳು ಬಂದ್ ಆಗ್ತಾವತ್ತಂದ್ ಮಾತಾಡ್ಕೊಂಡ್ರ ಆಮೇಲೆ ಮಂದಿ ಏನ್ ಮಾಡಿದ್ರು ಹೊಸ್ತಾಗಿದ್ದಾಗ ಅಷ್ಟೇ ಮೆಟ್ರೋ ಟ್ರೈನ್ ದಾಗ ಓಡಾಡಿದ್ರ ಆಮೇಲೆ ರಿಕ್ಷಾನಾಗ ಅತ್ತಿ ಹತ್ತಂದ್ ರಿಕ್ಷಾ ಹಾಕೊಂಡ್ರ ಗಂಡಸರು ಸುಮ್ಮನೆ ಇರಂಗಿಲ್ಲ ಟೈಮ್ ನೋಡಿ ಕದನಕ್ ಬರ್ತಾರ ನಾವ್ ಸ್ಟ್ರಾಂಗ್ ಅಂತ ಹೇಳಿ ಅವ್ರಿಗೆ ತೋರಿಸ್ಬೇಕು ಓಯ್ ಮಹಾಲಕ್ಷ್ಮಿ ನಾವ್ ಸ್ಟ್ರಾಂಗ್ ಅಂತ ತೋರಿಸ್ಬೇಕಾದ್ರೆ ನನ್ನ ಹತ್ರ ಒಂದು ಮದ್ದುಂಟ ಅದನ್ನ ತಗೊಂಡ್ರೆ ಬಜ್ಜಿ ಸ್ಟ್ರಾಂಗ್ ಅಲ್ಲ ಸೂಪರ್ ಸ್ಟ್ರಾಂಗ್ ಆಗ್ತೇವ ಬೇಡ ಮರಾಳ ನೀ ಮಾಡಿದ ನಾಟಿ ಔಷಧಿ ಕುಡಿಕ್ಕಿಂತ ಇಲಿ ಪಾಷಾನ ಕುಡಿದ ಚಲೋ ನಾವು ಸಾಯ್ಲಿಲ್ಲ ಅಂದ್ರೆ ಅಷ್ಟೊತ್ತು ಹೊಟ್ಟೆಗಿರು ಹುಳಾರೇ ಸಾಯ್ತಾವ್ ಎಂತ ಕಿಂಡಲ ಅಲ್ಲ ಕಾಮಿಡಿ ಬರ್ಲಿ ಬಿಡ ರೇಣುಕ ದಿನಾ ಬಟರ್ ಜ್ಯೂಸ್ ಕುಡಿಯೋ ಬದ್ಲು ಇವತ್ ಲೆಮನ್ ಜ್ಯೂಸ್ ಕುಡಿಯೋಣ ಆತವಾ ನೀವು ಓಕೆ ಅಂದ್ರೆ ನಾನು ರೆಡಿ ಓಯ್ ನಾಟಿ ಔಷಧಿ ಹೋಗ ಎಂತ ಔಷಧಿ ಮಾಡಿದ್ಯಾ ತಗೊಂಡ್ ಬಾರ ರಪಕ ಹೋಗಿ ಜಪಕ ತರ್ತೇನೆ ಆಯ್ತಾ ಓಯ್ ಹೆದರ್ಬೇಡಿರ ನಾನ್ ತರ್ತಿರೋದು ಮಾವಿನ ಜ್ಯೂಸ ಎಂತದಿದು ಬೆಳಿಗ್ಗೆ ನಮ್ಮೊಟ್ಟಿಗೆ ಜಗಳ ಮಾಡಿ ಈಗ ಎಲ್ಲರೂ ಸೇರಿ ಯಾರ ತಲೆ ಮೇಲೆ ಕುಂಬಳಕಾಯಿ ಹೊಡಿಬೇಕಂತೇಳಿ ಸ್ಕೆಚ್ ಆಗ್ತಾ ಇದ್ದೀರಾ ಇಲ್ಲ ಮಾರಾಯ್ರೆ ಖಾಲಿ ಬುರುಡೆಯಲ್ಲಿ ಕೂದಲು ಬರಿಸುವುದು ಹೇಗೆ ಅಂತ ಪ್ಲಾನ್ ಮಾಡ್ತಾ ನಿಂತಿದ್ದೇವೆ ರೀ ಗಜಲಕ್ಷ್ಮಿ ಅವರ ಗಜಲಕ್ಷ್ಮಿ ಅಲ್ರಿ ಮೀ ಮರ್ಯಾದೆ ಮಹಾಲಕ್ಷ್ಮಿ ಹ್ಞೂ ಅದ ಮೀರಿ ನಮ್ಮ ಕಿಗಾದಿಲ್ಲ ಅಂದ್ರೆ ನಿಮಗೂ ಅದಿಲ್ಲ ಅನ್ರಿ ಏನ್ರಿ ಅದು ಅದ ನಮ್ ಕೊಳಲ್ ಕುಮಾರ್ ಇಲ್ಲಿ ಇರೋದು ಬುದ್ಧಿ ಹ್ಞೂ ಅದರಿ ಮೈಲಾರಪ್ಪನವ್ರ ಈಗ ಯಾಕೆ ಬುದ್ಧಿ ಬಗ್ಗೆ ಮಾತಾಡಿ ಹೊಡ್ಸ್ಕೊಂಡ್ರಿ ಮತ್ತಿನ್ನೇನ್ರಿ ಅವ್ರಿಬ್ರಿಗೂ ಬುದ್ಧಿ ಹೇಳೋದು ಬಿಟ್ಟು ಅವ್ರ ಜೊತೆ ಸೇರ್ಕೊಂಡ ನೀವು ಬಾಲ್ದ್ರು ಮಂಗೇನೈತೆ ಕುಣಿಲಿಕತ್ತೀರಿ ನೀವು ಸ್ವಲ್ಪ ಸುಮ್ನಿರ್ರಿ ನಾವೆಲ್ ಕುಣಿಲಿಕತ್ತೀವಿ ಇನ್ನೇನಮ್ಮ ದೊಂಬ್ರಾಟ ಆಡ್ತಿದ್ದೀರಿ ರೇ ಎಂ ಪಿ ಅವ್ರೆ ಸುಮ್ಕಿರ್ರಿ ರೀ ಬೀದ್ ಬೀದಿ ಸುತ್ತ ದೊಂಬ್ರಾಟ ಆಡಕ್ಕೆ ಅವ್ರನ್ನ ನೀವು ಅನ್ಕಂಡ್ರ ಅವ್ರ ಕಷ್ಟ ಓಸಿ ಅರ್ಥ ಮಾಡ್ಕೊಳ್ಳಿ ಓಹೋ ಒಂಟಿ ಮುದೇವಿ ನಿನಗಂತೂ ಕೆತ್ತಲಿಕ್ಕೆ ಕೆಲಸ ಅಲ್ಲ ಶಿಲೆ ಕೆತ್ತುವ ಶಿಲ್ಪಿ ಬಗ್ಗೆ ನಿನಗೆ ಎಂತ ಗೊತ್ತಾ ತಾವೇನ್ ಕೆತ್ತಿ ಕೆತ್ತಿ ಶಿಲೆನ ನೆಟ್ಟಟ್ಟಿಗೆ ನಿಲ್ಸ್ಬಿಟ್ಟಿದ್ದಾರೆ ಸುಮ್ ಕೂತ್ಕೊಳ್ಳ ಬರ್ಗೆಟ್ ಮುದೇವಿ ಎಂತದ ನರ್ವಂಟೆ
ನಾನಿಲ್ಲದ ಹೊತ್ತಿನಲ್ಲಿ ಎಲ್ಲರೂ ಸೇರಿ ತನ್ನಗೆ ಚೌಳಿ ಚೌಳಿ ಜ್ಯೂಸ್ ಮಾಡಿ ಕುಡಿತಿದ್ದೀರಣ್ಣ. ಓಯ್ ಪರ್ಕಟ್ ಬಾಯಿ, ಇದು ಜ್ಯೂಸ್ ಅಲ್ಲ ಮಾರೇರೆ, ನಾಟಿ ಔಷಧಿ. ಬೇಕಾದ್ರೆ ಹೇಳಿ, ನಿಮ್ಗೆ ಕೂಡ ಮಾಡಿ ಕೊಡ್ತೇನೆ. ಚಪ್ಪ, ನೀನು ಔಷಧಿಯಲ್ಲಿ ಅಮೃತ ಮಿಕ್ಸ್ ಮಾಡಿ ಕೊಟ್ಟರೆ ಕೂಡ ನಾನು ಕುಡಿಯೋದಿಲ್ಲ. ಬೇಕಾದ್ರೆ ನನ್ನ ಅಕ್ಕಪಕ್ಕದಲ್ಲಿದ್ದವರಿಗೆ ಕೊಡು, ಕುಡಿದು ಖುಷಿಯಾಗಲಿ. ಲೇ ನಾಥ, ಈ ನಾಟಿ ಔಷಧಿ ನಾನು ಕುಡಿದ್ರೆ ಋಷಿಗಳು ಕೂಡ ಖುಷಿ ಪಡಲ್ಲ ಕಣೋ. ಓಯ್ ಮೀನಾ, ಇದನ್ನು ಕುಡಿದರೆ ನಾವೆಲ್ಲ ರೌಡಿಗಳಾಗ್ತೇವೆನಾ? ಇದನ್ನು ಕುಡಿದು ಎಂತ ಆಗ್ತದೆ ಅಂತ ನೋಡೇ ಬಿಡುವ. ಕುಡು ಮರೈತಿ. ಒಂದ್ ನಿಮಿಷ ತಡ್ರಿ, ಅದನ್ನು ಕುಡಿದ್ರೆ ಏನು ಬರ್ತದೆ ಅಂತ ಹೇಳಿ ಕುಡ್ರಿ. ಇದನ್ ಕುಡಿದ್ರೆ ನಾವು ನಿಮ್ಗತ್ತೆ ಆಗ್ತೀವ್ರಿ. ಮೊದಲು ನಿಮ್ಮ ತರ ನೀವಾಗಿ, ಆಮೇಲೆ ನಮ್ಮ ತರ ಆಗ್ಬೋದು. ಬನ್ನಿರಾ, ಅವರ ಅದನ್ನು ಕುಡಿದು ತಲೆ ತಿರುಗಿ ಬೀಳುವ ಮೊದಲು ನಾವು ಪುಚ್ಚ ಆಗುವ. ಬಾಲೆ ಜನಾಚಾರಿ ಒಯ್ನೆ ಕೆತ್ತಿದ್ದಾರೆ ಮಾತ ಜನ. ಅನ್ಬೇಡ ನೀನು. ಅನ್ನೋಳೆ ನಾನು, ನೀನ್ಯಾಕೆ ಇಲ್ಲ ನಿಂತೆ? ನೀವು ಕುಡಿರಮ್ಮ ಹೇಳ್ತೀನಿ. ಯಾಕ್ರಿ, ನಿಮ್ಗೂ ಕುಡಿಬೇಕು ಅನಿಸ್ಲಿಕ್ಕದ? ಬೇಡಮ್ಮ, ನಮ್ಗೆ ಈ ನಾಟಿ ಎಲ್ಲ ಸೆಟ್ ಆಗಲ್ಲ, ನಮ್ಗೆ ಏನಿದ್ರು ಘಾಟಿ ಇರ್ಬೇಕು. ನೀವು ಕುಡಿರಿ. ನೀನ್ ಇಲ್ಲಿಂದ ಹೋಗೋರ್ಗೂ ನಾವು ಕುಡಿಯಲ್ಲ. ಕುಡೀರಮ್ಮ, ನೀವ್ ಇದನ್ನ ಕುಡ್ದು ನಿಮ್ಗೆ ಮದ ಬಂದು ತಲೆ ತಿರುಗಿ ಬೀಳೋದನ್ನ ನೋಡ್ಬೇಕು ಅನ್ನೋ ಆಸೆಯಿಂದ ನಿಂತಿದ್ದೀನಿ. ಏ ರೇಣುಕ ಮೀನಾ, ಈ ಖಾಲಿ ಮಡಕೆ ಕೈ ಹಿಡ್ಕೊಳ್ರೆ, ಈ ಮೂರು ಲೋಟ ಜ್ಯೂಸ್ ನ ಇವನ್ ಬಾಯ್ಗೆ ಬಿಡೋಣ. ಅದೇನೋ ಗೊತ್ತಿಲ್ವೋ, ನಿನ್ನೆ ಆ ಮೀನಾ ಕುಮಾರಿ ಮಾಡಿ ನಾಟಿ ಔಷಧಿ ಕುಡ್ದಾಗಿನಿಂದ ಇದೇ ರೀತಿ ಮಾತಾಡ್ತಾ ಇದೀನಿ. ಅವ್ರದೊಬ್ಬರದ ಕಾಟ ಸಾಕಾಗಿತ್ತು, ನಿಂದು ಶುರುವಾತ ಅಲ್ಲ ಮರುಗುಳಿ. ಹೊತ್ತುಕೊಂಡ ದಂಡನ ಏಕು ಚೆಂದಾಗ ಮಾತಾಡ್ತೀಯ? ಏನ್ ಮಾಡೋದು, ಆ ರೇಣುಕಾಂತರ ಮಾತಾಡೋಣ ಅಂದ್ರೆ ಬಾಯಿನೇ ಬರ್ತಾ ಇಲ್ಲ. ಬಾಯಿ ಬಿಟ್ರೆ ಸಾಕು, ಎಂಪಿ ಅವ್ರ ಸ್ಟೈಲ್ ಬರ್ತಾ ಇದೆ. ಧ್ವನಿ ಒಂದ ಚೇಂಜ್ ಆಗಿತ್ತು, ಬೇರೆ ಏನಾದ್ರು ಚೇಂಜ್ ಆಗಿತ್ತು? ಏನೋದು ಬುದ್ಧಿ ಮನಸಾ? ಇಲ್ಲ ಕಣೋ, ಮನ್ಸು ರೇಣುಕಾಂತೆ, ಆದ್ರೆ ಮಾತ್ ಮಾತ್ರ ಎಂಪಿ ಅವ್ರದು. ಸಿದ್ಧಾರೂಢ, ಇದಕ್ಕೇನಾರೇ ಮಾಡ್ಬೇಕು. ಮೊದಲು ಮೀನಾ ಕುಮಾರಿ ಮನೆಗೆ ಹೋಗಿ ಔಷಧಿ ತಗೊಂಡ್ಬರ್ತೀನಿ. ಬೇಡ ಕಣೋ, ಬೇಡ ಮೈಲಾರಿ, ಇವಾಗ ನಿನ್ ಗಾಲ್ ಹೋದ್ರೆ ನಿನ್ ಕತೆ ಅಷ್ಟೇ. ಯಾಕೆ? ಅವಳು ಔಷಧಿ ಕುಡಿದಾಗ ನಿನ್ನ ಬದಲಾಗಿದ್ದಾಳೆ. ಅಕ್ಕಿ ಯಾರ ಗತಿ ಆಗ್ಯಾಳ? ಇನ್ಯಾರು ನಿಂತರ? ಸಿದ್ಧಾರು ಎಂತದ ಕಾರಕಡ್ಡಿ, ನಾನು ಕೊಡುವ ಟಾರ್ಚರ್ ನಿನಗೆ ತಡಿಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಲಾತಿನ ಸ್ಟೈಲ್ ಅಲ್ಲಿ ನನ್ನನ್ನು ಮಂಗೆ ಮಾಡ್ತಾ ಇದೀಯಾ? ಲೇ ಗೋತಾ. ಹೆಂಗ್ ಗೋತಾಲ ಪುಣ್ಯಾತ್ಮ ನಾತ. ಹೋ ಅವನ, ನಂಗ ಅದಿಲ್ಲ ಅಂತ ಊರವ್ರಿಗೆಲ್ಲ ಗೊತ್ತಿದೆ, ನಿಂಗೂ ಅದಿಲ್ಲನೋ? ಎಂತದ ತಗಣೆ ಅದು? ಅದಪ್ಪ, ಕಲರ್ಸ್ ಗಳನ್ನ ನಿನ್ ಕಪ್ಪು ಚಶ್ಮದೊಳಗೆ ಬೀಳ್ಸಕ್ ಉಪಯೋಗಿಸ್ತೀಯಲ್ಲ. ಬುದ್ಧಿ ಹ್ಞೂ ಅದೇ ಇಗಳ ತಪಕು, ಇದು ಕಂಡ ಬಟ್ಟೆ ಜಾಸ್ತಿ ಅಪ್ಪ. ನ್ಯಾಯದಲ್ಲಿ ಮಾತಾಡು, ಇಲ್ಲದಿದ್ರೆ ಕೆಪ್ಪು ತಂಡಕ್ಕೆ ತೆಗೆದು ಬಾರಿಸ್ತಾನೆ. ಏನ್ ತೆಗೆದು ಬಾರಿಸ್ತಿಲ್ಲ ಅರಸು ದೈವಲ್ಲ ಹೆಚ್ಚಿನ ಅವಸ್ಥೆ ಎಂದು ಎಲ್ಲ ಪುಟ್ಟ ತೆಗೆ ದಾದಾತಂತೆ. ಯಾಕೆ ಇವಳು ಈ ನಮ್ಮನೆ ಮಾಡ್ತಾ ಇದ್ದಾಳ? ಅಲ್ಲಲ್ಲೇ ಕಜಬೀರ, ನೀನ್ ನನ್ ಜೋಡಿ ದಿನ ಅದನ್ ಮಾಡ್ತಿರಲ್ಲ. ನಾನು ದಿನ ಅವಳು ಎಂತ ದೂಕ ಮಾಡಿದ್ದ? ಅದೇಪ್ಪ, ರಾಜಕೀಯದವ್ರು ವಿಧಾನಸೌಧ ಮಾಡ್ತಾರಲ್ಲ ಗಲಾಟೆ. ಹ್ಞೂ ಅದೇ, ನೀನ್ ನನ್ ಜೋಡಿ ಅದನ್ ಮಾಡಿದ್ಯಾ? ಅದಕ್ಕ ನಾನೇ ಮಾಡಿದ ನಾಟಿ ಔಷಧಿನ ಕುಡ್ದು ಏನೋ ಮಿಸ್ಟೇಕ್ ಆಗದೆ. ಅಲ್ಲ ಮರೇತಿ, ನಿನ್ನನ್ನು ಯಾವಾಗ ನಾನು ಕಟ್ಟಿಕೊಂಡನು ಅವತ್ತೇ ನನ್ನ ಲೈಫಿನಲ್ಲಿ ಅಳಿಸಲಾರದಂತ ಮಿಸ್ಟೇಕ್ ಅನ್ನು ಮಾಡಿ ಆಗಿದೆ ಮರೇತಿ. ಆ ನಿನ್ನ ಬೆಂಡೆಕಾಯಿ ಅಂತ ಮೂಗು, ನೆಗಡಿದರೆ ಔಷಧಿಯ ಬೇರು ಉದುರುವಂತ ನಿನ್ನ ಬಾಯಿ, ಕುಂಜತ್ತೂರು ಜಂಕ್ಷನ್ ನಲ್ಲಿರುವ ಹಳೆ ನುರ್ಗಿದ ಮರಗ ಆಗಿರುವ ಈ ನಿನ್ನ ಉದ್ದ, ಇದೆಲ್ಲವೂ ಒಟ್ಟರಾಶಿ ಮಿಕ್ಸ್ ಆಗಿ ನನ್ನ ಲೈಫ್ನಲ್ಲಿ ಹೆಂಡತಿ ಎನ್ನುವ ಪದಕ್ಕೆ ನಾನು ಅರ್ಥವನ್ನೇ ಕಳೆದುಕೊಂಡು ಬಿಟ್ಟಿದ್ದೇನೆ. ಮಾರಾಯ್ತು ಸಾಕ್, ನಿಲ್ಲಿಸ್ಲೇ. ನೀ ಏನ್ ಸುರಸುಂದರಂಗ ನಿಂತ್ರೆ ಕತ್ರಿಗತೆ, ನಕ್ರೆ ಗೋಸಂಬಿ ಗತೆ, ಮಾತಾಡಿದ್ರೆ ಮೊಳಕೆ ಕಾಳು ಗತೆ, ಇನ್ನ ಕೂದ್ಲು ಕರೆಂಟ್ ಹೊಡ್ಸ್ಕೊಂಡಿರೋ ಕಾಗೆ ಗತೆ ಇದೆ. ಇದು ಒಂದು ಗಂಡಸಿನ ಹುಟ್ಟ ಎಂತದ? ನನಗೆ ಕಿಂಡಲ, ನೀನೇ ಹೀಗಾಗಿದ್ಯಾ? ಇನ್ನು ಅವರಿಬ್ಬರ ಗತಿ ಎಂತ ಆಗಿರ್ಬೋದಪ್ಪ? ಎಲ್ಲರೂ ಬದಲಾಗಿದ್ರಲ್ಲಿ, ನಾನು ರೇಣುಕಾ ಬಿಡು, ಇನ್ನ ಮಹಾಲಕ್ಷ್ಮಿ ಅವ್ರಿಗೆ ಎಂತ ಆಯ್ತಾ? ನಿನ್ ಗತಿ ಆಗ್ಯಾಳ ಕೊರಗಜ್ಜ. ಈ ಮರ್ಯಾದೆ ಮಹಾಲಕ್ಷ್ಮಿ ಹಾಕಿದರೆ ಕನ್ನಡಕ ಹುಡುಗಿಯರೆಲ್ಲ ಇವಳ ಮುಂದೆ ತಕ ತಕ. ಅಯ್ಯೋ ಶಿವನೇ, ಯಾಕಮ್ಮ ಆ ಮೀನಾತನ ಹುಚ್ಚಿ ಚೆನ್ನಾಗಿ ಹಿಡಿತೆ? ಓಯ್ ಬೆಳ್ಚಪ್ಪ, ಎಂತದ ನನ್ನನ್ನೇ ಹುಚ್ಚ ಅನ್ನುವುದನ?
ಹುಚ್ಚು ಹಿಡಿದಿರುವುದು ನನಗಲ್ಲವ ಮರ್ಲ, ನಿನಗ. ಇದೇನಮ್ಮ ಇಷ್ಟೊತ್ತು ಆ ಮೀನಾತಂತರ ಸ್ಟೈಲ್ ಮಾಡ್ತೀಯ ಅನ್ಕೊಂಡಿದ್ದೆ, ಆದ್ರೆ ಅವನ್ ತರನೇ ಮಾತಾಡಕ್ಕೆ ಶುರು ಮಾಡ್ಬಿಟ್ಟಿದ್ಯಾ? ಮಾತಾಡುವುದಷ್ಟೇ ಅಲ್ಲವ ಪುಣ, ಇನ್ನು ಮುಂದೆ ಇರುವುದು ಹೀಗೆಯಾ? ಓ ಬೇಡ ಬೇಡ ನೋಡು, ಒದ್ದೆ ನಮ್ದು ಖಾಲಿ ವಂಶ. ಜೊತೆಗೆ ನೀನ್ ಈ ತರ ಎಲ್ಲ ಆಡಕ್ ಶುರು ಮಾಡ್ಬಿಟ್ರೆ ಖಾಲಿ ಕೈಲಿ ಬಂದಿರ ನಾವು ಖಾಲಿ ಖಾಲಿಯಾಗಿ ಹೋಗ್ಬೇಕಾಗುತ್ತೆ. ಈಗ ಬೆಂದಿರದಂಡೆ ಇಂಥದಕ್ಕೆ ಮಂಡೆ ಬೆಚ್ಚ ಮಾಡ್ತೀಯ ಮಾರಾಯ. ಇನ್ನು ಮುಂದೆ ಇದೇ ಕನ್ನಡಕವನ್ನ ಹಾಕಿಕೊಂಡು ನಿನಗೊಂದು ಬ್ಯೂಟಿಫುಲ್ ಫ್ಲವರ್ ಅನ್ನ ಸೆಟ್ ಮಾಡಿಕೊಡ್ತೇನೆ ಆಯ್ತಾ? ನೀನ್ ಈ ತರ ಸೆಟ್ ಮಾಡಕ್ ಕರ್ಕೊಂಡು ಹೋದ್ರೆ ನೋಡಿದವ್ರು ಮೆಟ್ ತಗೊಂಡು ಹೊಡಿತಾರೆ. ನೋಡು ಇದನ್ನೆಲ್ಲ ಬಿಟಾಕು, ನೀನ್ ಒರಿಜಿನಲ್ ಸ್ಟೈಲ್ಪ್ಪ ಅಮ್ಮ. ಅದು ಸಾಧ್ಯವಿಲ್ಲವ ಪುಣ್ಯಾತ್ಮ, ಇದಕ್ಕೆಲ್ಲ ಆ ನರವಂಟಿಯೇ ಬರ್ಬೇಕಾ? ಅಯ್ಯೋ ಮೊದಲೇ ನಿನ್ನನ್ನು ಸಹಿಸ್ಕೊಳಕ್ ಆಗ್ತಾ ಇಲ್ಲ, ಜೊತೆಗೆ ಇದನ್ನೆಲ್ಲ ಶುರು ಮಾಡ್ಬಿಟ್ರೆ ಕೋತಿಗೆ ಸುಕ್ಕ ಹೊಡೆಸಂಗ್ ಇರ್ತದೆ. ಸುಕ್ಕ ಹೊಡೆಸಿದರು ಸರಿಯಾ, ಹುಕ್ಕ ಸೇದಿಸಿದರು ಸರಿಯಾ, ಇನ್ನು ಮುಂದೆ ನಾನು ಇರುವುದು ಹೀಗೆಯಾ? ಇದರಲ್ಲಿ ಒಂದು ನಮೂನೆಯ ಮಜಾ ಉಂಟಾ? ಸಮಥಿಂಗ್ ಸ್ಪೆಷಲ್. ನಿನಗೆ ಸಮಥಿಂಗ್ ಸ್ಪೆಷಲ್, ನನಗಾಕೋ ಸಮಥಿಂಗ್ ರಾಂಗ್ ಅನ್ನಿಸ್ತಿದೆಯಲ್ಲ. ಅದಕ್ಕೆ ಹೇಳೋದ ಮಜಿತ ತುಂಡು, ನಿನ್ನದು ಖಾಲಿ ಬುರುಡೆ ಅಂತ. ಎಂತಾದ್ರು ಹೊಸತನ್ನು ಮಾಡಿದರೆ ಸಹಿಸಿಕೊಳ್ಳುವ ಜಾಯಮಾನವೇ ಅಲ್ಲ ಅಲ್ಲವ ನಂಜಿಲ. ನೋಡಮ್ಮ ಕೈಯಲ್ಲಿ ತಿನ್ನೋ ಅನ್ನ ಸ್ಪೂನಲ್ಲಿ ತಿಂತೀನಿ ಅಂದ್ರೆ ಒಪ್ಕೋಬಹುದು, ಆದ್ರೆ ಮೂಗಲ್ ತಿನ್ನೋ ಪ್ರಯತ್ನ ಮಾಡ್ತಿದ್ಯಲ್ಲ. ಇದನ್ನೆಲ್ಲ ಬಿಟ್ಬಿಟ್ಟು ನಾಳೆ ಕರೆಕ್ಟ್ ಆದ್ರೆ ಸರಿ, ಇಲ್ಲ ಅಂದ್ರೆ. ಇಲ್ಲದಿದ್ರೆ ಎಂತ ಮಾಡ್ತೀಯ? ನಾನೇ ಬದಲಾಗ್ತೀನಿ. ಈ ಮರ್ಯಾದ ಪುರುಷೋತ್ತಮ ಮಾತಾಡಿದ್ರೆ ಮತ್ತು ಮುನಿಸ್ಕೊಂಡ್ರೆ ಉಡುಪಿ ಕೃಷ್ಣ, ಎಂತದ ಒಂದು ಫ್ಲವರ್ಸ್ ಕೂಡ ಕಣ್ಣಿಗೆ ಬೀಳ್ತಾ ಇಲ್ವಾ? ಮರ್ಯಾದೆ ಮಹಾಲಕ್ಷ್ಮಿ ಹಾಕಿದರೆ ಕನ್ನಡಕ ಹುಡುಗಿಯರೆಲ್ಲ ಇವಳ ಮುಂದೆ. ಇದೇನ್ರಿ ಮಹಾಲಕ್ಷ್ಮಿ ಅವ್ರೆ, ಬೀದಿಲಿ ನಿಂತ್ಕೊಂಡು ಹಿಂಗಾಡ್ತಿದ್ದಾರೆ, ಅಟ್ಟಿಲೇನು ಕ್ಯಾಮೆ ಗಿಮೆ ಇಲ್ವಾ? ಎಂತದ ಮೊಳಾಗ್ರ, ನನ್ನ ವಿಷಯ ನಿನಗೆ ಗೊತ್ತಿಲ್ವಾನ? ಆಫೀಸಿನಲ್ಲಿ ಟೈಪಿಂಗ್ ಕೊಟ್ಟುವ ಕೆಲಸ ಮುಗಿದ ಮೇಲೆ ನಾನು ಇಲ್ಲೇ ಅಲ್ವೇನ ಜಾಂಡ ಊರೋದು? ಅಲ್ಲಿ ಇದೇನ್ರಿ ಸೇಟ್ ಮೀನಾಗತ್ತಂತಾರೇ ಮಾತಾಡ್ತಿದ್ದಾರೆ, ಯಾವ್ದಾರ ನಾಟಕ ಇಟ್ಕೊಂಡು ಮಾಡ್ತಿದ್ದಾರ್ಯಾ? ಗಳ ಕಸಂಟು, ಇಷ್ಟು ದಿವಸ ಮಂಗಳೂರಿನ ನಂದಿಕೇಶ್ವರ ನಾಟಕ ಕಂಪನಿಯಲ್ಲಿ ನಾಟಕ ಮಾಡ್ತಿದ್ದೇನಾ, ಈಗ ಬೆಂಗಳೂರಿಗೆ ಬಂದ ಮೇಲೆ ಒಟ್ರಾಸಿ ಫ್ಲವರ್ಗಳಿಗೆ ಬೇಟ ಆಡ್ತಿದ್ದೀರಾ? ನಿಮ್ಗೆ ಬೇಟ ಆಡ್ತೀರಿ, ಆ ಬರ್ಗೆಟ್ ಮುದ್ದೆ ಬಿಟ್ಟಂಗೆ ನಿಮ್ಗು ಮೊಕಮ್ಮಕ್ ನಾಕ್ ಬಿಟ್ರೆ ಆಗ ದಾರಿಗೆ ಬರ್ತಿದ್ದಾರೆ. ಮುಂಡತ್ತದೆ ರೇಣುಕವ್ರೆ, ಇದೇನ್ ರಿಂಗ್ ಆಗ್ಬಿಟ್ಟದ್ರಿ, ನಿಮ್ಗು ಸಣ್ಣಿಗೆ ನೀಡಿತಾ? ಸಣ್ಣ ಅಲ್ಲ ಕಣು, ಪೊನ್ನಿ ಮಾಡ್ತಾ ಇದೀವಿ, ಗಮನಿಸಿ. ಯು ಆರ್ ಸೋ ಜಾಯಿನ್ ಅವರ್ ಟೀಮ್. ಯಾಕ್ರೂ ಮುಂಡತ್ತದೆ ಶಿವಲಿಂಗಪ್ಪ? ಯಾಕ ಸ್ಮಾಕ್ ಹೋಗ್ತಾ ಬಿಡ್ತೀನಿ ಶಿವಲಿಂಗಪ್ಪ ಅನ್ನು. ಸೋ ಸಾಲಿ ಕರ್ರಿ ಮೀನಾ ಕುಮಾರಿ ಅವ್ರೆ, ಅವರಿಬ್ರು ಕೂಡಿ ನಿಂಗ ಅದನ್ನ ಮಾಡಿದ್ರೆ ಏನಮ್ಮ ಅದು? ಸಿದ್ಧಾರುಡ ಅಮ್ಮ ಅಲ್ಲಲೇ ಅಪ್ಪ ಅನ್ನು. ಅಯ್ಯೋ ದಡ್ಡ ಮುಂಡತ್ತದೆ, ಆಯ್ತು ಹೇಳಪ್ಪ. ಗಣಪತಿ ಕುಂಡರ್ಸ್ತೀವಿ ಅಂತ ಪಟ್ಟಿ ಕೇಳೋ ನೆಪದಾಗ ಮಾಡ್ತಾರಲ್ಲ ಟಾರ್ಚರ. ಹ್ಞೂ ಅದ ಅದನ್ನ ಮಾಡಿದ್ರೇನ? ಗಳ ಲಾಟಿನ್ನು, ನಾವೆಂತದಕ್ಕ ಅವನಿಗೆ ಟಾರ್ಚರ್ ಕೊಡುವುದು? ನಮ್ಮ ಶಿಸ್ತಿನ ಬಗ್ಗೆ ನಮ್ಗೆ ಗೊತ್ತಿಲ್ವಾನ? ಅಲ್ವೇ ಅಲ್ಲ ಕಣೋ, ಯಾವಾಗ್ಲೂ ಶಿಸ್ತು ಶಿಸ್ತು ಅಂತ ಹೊಡ್ಕೋತೀಯಲ್ಲ ನೋಡು, ಎಷ್ಟೇ ಶಿಸ್ತಿದ್ರು ಹೆಂಡತಿ ಮುಂದೆ ಬಾಲ ಮುದ್ಕೊಂಡು ಬೆಕ್ಕಿನ ತರ ಇರ್ಬೇಕು, ಇಲ್ಲಾಂದ್ರೆ ನೀನಿಲ್ಲಿ ಅವಳ ಅಲ್ಲಿ. ಈಗ ನನ್ನನ್ನೇ ನೋಡ, ಮನೆಯಲ್ಲಿ ಹೆಂಡತಿಯ ಮುಂದೆ ಕಣ್ಣು ಬಿಟ್ಟುಕೊಂಡಿರ್ತೇನ, ಅದೇ ಹೊರಗೆ ಬಂದ ತಕ್ಷಣ ಕನ್ನಡಕ್ಕೆ ಹಾಕಿಕೊಂಡು ಕಾಳು ಹಾಕ್ತೇನ. ಗಳ ಶಿಸ್ತು, ರಾಗಿ ಮತ್ತು ಸಾಸಿವೆ ನೋಡಲಿಕ್ಕೆ ಒಂದೇ ನಮೂನೆ ಇರ್ತದ, ಹಾಗಂತ ರಾಗಿಯನ್ನು ಒಗ್ಗರಣೆಗೆ ಹಾಕ್ಲಿಕ್ಕೆ ಆಗ್ತದನ? ಇದು ಕೂಡ ಹಾಗೆಯ, ಮನೆಯಲ್ಲಿ ರಾಗಿಯ ಹಾಗೆ ಇರ್ಬೇಕಾ, ಹೊರಗೆ ಬರ್ಲಿಕ್ಕೆ ಪುರ್ಸೊತ್ತಿಲ್ಲ, ರೈಲ್ವೆ ಬೋಗಿಯ ಹಾಗೆ ಯಾವ್ದಾದ್ರೂ ಇಂಜಿನ್ಗೆ ಜಪಕ ಕಚ್ಚಿಕೊಳ್ಳಬೇಕಾ? ಎಲ್ಲ ಗಂಡಸತ್ರ ಮಾತಾಡ್ತಿದ್ದಾರೆ. ಎಂತದಕ್ಕ ಪಡಸು, ನಾವು ಕೂಡ ಗಂಡಸರ ಅಲ್ವನ? ಆಕಾರ ಹೆಂಗಸಿನದೇ ಆದರೂ ಪ್ರಕಾರ ಗಂಡಸರದೇ ಅಲ್ವನ? ನೀವ್ ಈ ರೀತಿ ವಿಕಾರವಾಗಿ ಆಡ್ತಿರೋದ್ ನೋಡಿದ್ರೆ ಖಂಡಿತ ನಿಮ್ಗೆ ಯಾವ್ದು ದೊಡ್ಡ ರಾಗ ಮೆಟ್ಕೊಂಡದೆ. ನನ್ ಬುಪ್ಪಡವನ್ನ ಬತ್ತೀನಿ. ಏ ಗೋತಾ, ಗೋತಾ ಅಲ್ಲ ಪುಣ್ಯಾತ್ಮ, ನಾಥ. ಇದನ್ನೆಲ್ಲ ನೋಡ್ತಿದ್ರೆ ನಿಂಗೆ ಏನ್ ಅನ್ಸದ್ಲೆ? ಪಂಚರಂಗಿ ಪಾಂ ಪಾಂ. ಇದ್ಯಾಕೋ ಶಿವು ಹಿಂಗ್ ಓಡ್ ಬರ್ತಾ ಇದ್ಯಾ? ಯಾರಾದ್ರೂ ಮಿನಿಸ್ಟರ್ಗಳು ಸಿಕ್ಕಿದ್ರೆ? ಸಿಕ್ಕಿದ್ರು, ಬರೀ ಮಿನಿಸ್ಟರ್ ಅಲ್ಲ, ಹೋಮ್ ಮಿನಿಸ್ಟರ್ಗಳು. ಹೋಮ್ ಮಿನಿಸ್ಟರ್ಗಳ ಬರ್ಗೆಟ್ ಮುದವಿ, ಹೋಮ್ ಮಿನಿಸ್ಟರ್ ಅಂದ್ರೆ ನಿಮ್ ನಿಮ್ ಹೋಮ್ ಮಿನಿಸ್ಟರ್ಗಳು. ಹಂಗಾದ್ರೆ ಅವ್ರೆಲ್ಲರೂ ಕೂಡ ನಿಂಗೆ ಅದನ್ನ ಮಾಡಿರ್ಬೇಕು. ಏನ್ಲ ಅದು? ಅಪ್ಪ ಸಿನಿಮಾದಾಗ ಮಾಡ್ತಾರಲ್ಲ ಆಕ್ಟಿಂಗ್ ಇಲ್ಲ, ಅದೇ ಒಬ್ಬೊಬ್ರು ಒಂದೊಂದು ಸ್ಟೈಲ್ ಮಾಡಿರ್ಬೇಕಲ್ಲ. ಹೂಕಣ್ಣು ಎಲ್ರು ದೆವ್ವ ಮೆಟ್ಕಂಡಂಗ ಆಡ್ತಿದ್ರು. ಅದೆಲ್ಲ ಈ ಚೋಕ್ಮಾರ್ ಹಿಂದ್ ಕೊಟ್ಟರು ಔಷಧಿ ಪ್ರಭಾವ. ಬೆಳಿಗ್ಗೆ ನಾನು ನೋಡಿ ನೋಡಿ ಸಾಕಾಯ್ತು ಪುಣ್ಯಾತ್ಮ, ಕುಡಿಬೇಡಿ ಕುಡಿಬೇಡಿ ಅಂತ ಹೇಳಿದ್ರು ಆ ಮದ್ದನ್ನು ಕುಡಿದು ಈಗ ಒಟ್ರಾಸಿ ಮಂಗನಾಗೆ ಮಾಡ್ತಾ ಇದ್ದಾರೆ. ಏನಾದ್ರೂ ಕೇಳಿದ್ರೆ ಸಮಥಿಂಗ್ ಸ್ಪೆಷಲ್ ಸಮಥಿಂಗ್ ಸ್ಪೆಷಲ್ ಅಂತಾರೆ. ಲೇ ಕ್ವಾಸ್ಟ್ ಮಾಡ್ತವ, ಮೊದ್ಲು ಎಣ್ಣೆ ಕಲ್ಲ ಹಟ್ಟಿ ಕರ್ಕೊಬನಿ, ಇಲ್ಲದೆ ಆದ್ರೆ 3 ರೂಪಾಯಿಗಿರೋ ಮರ್ಯಾದನ ಚಲಾವಣೆಗೆ ಹೇಳಿದ್ರೆ 4 ಕಡೆಗೆ ಅರಾಧ ಕೊಟ್ಟರು. ಏ ನೀ ಹೇಳೋದು ಸರಿ ಕಣಯ್ಯ, ಮೊದ್ಲು ಅವ್ರನ್ನ ಆಸ್ಪತ್ರೆಗೆ ಸೇರ್ಸೋಣ ನಡೀರೋ, ಅವ್ರೆಲ್ಲಿ ಸಿಕ್ಕ ನಿನ್ಗೆ ಬನ್ನಿ ತೋರಿಸ್ತೀನಿ.
ಎಲ್ಲ ಇಲ್ಲೇ ಕಪ್ಪಿಕಣಂಗ್ ಆಡ್ತಿದ್ರು ಕಣ್ರಲ್ಲ, ಎಲ್ಗೋ ಹೋಗಿರ್ಬೇಕು. ಇರಿ ಬರಗಂಟ ಕಾಯುಮ. ಲೇ ಇದೇನ್ ದನದ್ ಕೊಟ್ಕೇನೋ, ಮೇಕಂಡ್ ತಿರ್ಗ ವಾಪಸ್ ಬರ್ತಾರೆ ಏನಕ್ಕೆ? ನೋಡು ಹಿಂಗಾದ್ರಾಗಲ್ಲ, ಒಬ್ಬೊಬ್ರು ಒಂದೊಂದ್ ದಿಕ್ಕಿಗೆ ಹೋಗಿ ಯಾರ ಕೈಗೆ ಯಾರು ಸಿಕ್ಕಿದ್ರು ಸರಿನಪ್ಪ ಕರ್ಕೊಂಡು ಮನೆ ಬಂದ್ರು. ನಾವು ಜನ ಒಟ್ಟಿಗೆ ಹೋಗ್ತೇವೆ, ಈ ಒಂಟಿ ಮೂದೇವಿ ಎಂತ ಮಾಡ್ತದೆ? ಲೇ ಅಲ್ಬೀರ, ತಗದಿಂಗೆ ಹೊಡೆದ ಅಂದ್ರೆ ಮುಂದಿನ ಹಳದಿ ಎಲ್ಗಳೆಲ್ಲ ಹಿಂದ್ ಕೊಟ್ಟ ಬಿಡ್ಬೇಕು. ಯಾಕ ಮಾತು ಮುಂಚೆ ಒಂಟಿ ಮೂದೇವಿ ಅಂದ ಜೋಡಿ ಓಡಿ ಊರಿನಲ್ಲಿ ಒಲೆ ಉತ್ತ ಕೂತಿರ್ಬೇಕಾದ್ರೆ ಮತ್ತೆ ಎಂತ ಹೇಳ್ಬೇಕಾ? ಸರಿ ಕಣ್ರಲ್ಲ, ನೀವಿಬ್ರು ಒಂದೊಂದ್ ದಿಕ್ಕಿಗೆ ಹೋಗಿ, ನಾನು ಎಂ ಪಿ ಅವ್ರ ಜೊತೆ ಹೋಯ್ತೀನಿ. ಜೋಡಿ ಖಾಲಿ ಪೆಂಡ್ರೈವೆ ಒಣ ಕಟ್ಟಿಗೆ ಅಂಡ ನೀನು ಅಂಡ ಹಾಕಿದರೆ ಕನ್ನಡಕ ಈ ಮೀನನಾಥನು ನನ್ನ ಮುಂದೆ ತಕ ತಕ. ಎಂತ ಅವಸ್ಥೆ ಮಾರಾರೆ ಇದು? ವಿದೌಟ್ ಪರ್ಮಿಷನ್ ಒಬ್ಬನ ಸ್ಟೈಲ್ ಅನ್ನು ಕಾಪಿ ಮಾಡುದು ತಪ್ಪಲ್ವಾ? ತಪ್ಪು ಮಾಡ್ತಾನೆ ಇರ್ಬೇಕು ಅಂತ ನೀವೇ ಅಲ್ವೇ ಮಾರಾರೆ ಹೇಳಿಕೊಟ್ಟದ್ದು. ಗಂಡಸರು ತಪ್ಪು ಮಾಡಿದ್ರೆ ಈ ಪ್ರಪಂಚ ಒಪ್ಪಿಕೊಳ್ತದೆ, ಹೆಂಗಸರು ತಪ್ಪು ಮಾಡಿದ್ರೆ ತಪ್ಪು ತಿಳಿದುಕೊಳ್ತದೆ. ಪ್ರಪಂಚನೇ ಒಂದು ತಪ್ಪು ಮಾರಾರೆ, ನಾವು ಹುಟ್ಟಿದ್ದು ಇನ್ನೊಂದು ತಪ್ಪ, ಹಾಗಾಗಿ ತಪ್ಪು ಮಾಡದೆ ಇರ್ಲಿಕ್ಕೆ ಆಗ್ತದನ? ಬನ್ನಿ ಮಾರಾಯರೆ, ನಾವಿಬ್ಬರು ಒಟ್ಟರಾಸಿ ಸೇರಿ ತಪ್ಪು ಮಾಡುವ. ಕುಂಜತ್ತೂರು ಮಾಲಿಂಗೇಶ್ವರ ಉದ್ಯಾವರದ ಅರಸುಲೆ ಪ್ರತಾಪ ನಗರದ ಗುಳಿಗಜ್ಜ ಎಲ್ಲಾರದೇ ಜಲದುರ್ಗ ದೇವಿ ಕಲ್ಲೂರಿಟ್ಟಿ ತಚ್ಚಣಿದ ಕೊರಗಜ್ಜ ಈ ಪಂಜೋಪುರ ಲಗಡಿ ದೆಪ್ಪುಂಡ ಎಂತ ಮಾತಾಡ್ತಿದ್ದೀರಿ ಮಾರಾಯರೆ ನೀವು? ತಪ್ಪು ತಿಳಿಬೇಡಿ ಮಾರಾಯರೆ, ನಾನು ಹೇಳಿದ್ದು ಒಂದು ಮೂಲೆಯಲ್ಲಿ ನಿಂತು ಹೋಗಿ ಬರುವ ಫ್ಲವರ್ಸ್ ಗೆಲ್ಲ ಕಾಳು ಹಾಕುವ ಅಂತ. ನಿಮ್ಮ ದೂಪ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳಿಗೆ ಕಾಳು ಹಾಕುದಾ? ಎಂತ ಕಾಲ ಬಂತಪ್ಪ. ಮಂಡೆ ಬೆಚ್ಚ ಮಾಡಬೇಡಿ ಮಾರಾಯರೆ, ನಾನು ಕಾಳು ಹಾಕಿ ಬುಟ್ಟಿಗೆ ಹಾಕಿಕೊಂಡ ಹಕ್ಕಿಯನ್ನ ನಿಮ್ಮ ಪಂಜರದೊಳಗೆ ಬಿಡುವೆ. ಎಂತ ಬೇಡ ಮಾರಾಯರೆ, ನಿಮ್ಮ ಕಾಲಿಗೆ ಬೀಳ್ತೇನೆ, ಮನೆಗೆ ಹೋಗುವ. ನೀವು ಪಾಪ ಅಲ್ವಾ, ಬೇಕಾದ್ರೆ ನಾಳೆ ಬರುವ. ಈಗಳ ಮರ್ಲ, ಹಕ್ಕಿಗಳ ವಿಷಯದಲ್ಲಿ ದೂಸರ ಯೋಚನೆ ಮಾಡಬಾರ್ದ? ಕನ್ನಡಕ ಕೇಳಿದ ಕೂಡಲೇ ಕಾಳು ಹಾಕಿ ಬಿಡ್ಬೇಕಾ? ನೀವು ಸ್ವಲ್ಪ ಸಸರ ಬಿಟ್ರೆ ಈ ಮೀನನಾಥನ ಅಡ್ಡಡ್ಡ ಮಲಗಿಸ್ತೀರಂತ ಬನ್ನಿ ಹೋಗುವ. ಮಿಸ್ತ್ರಿಕೋಟೆ ಮೈಲಾರಪ್ಪ. ಹೂ ಅವ್ರ ಏನ್ ತಂಗ್ಯವ ನಿನ್ ಕತಿ? ತಂಗ್ಯವಲ್ರಿ, ತಮ್ಮಣ್ಣನ್ರಿ. ತಮ್ಮಣ್ಣನ? ಬರ್ರಿ, ನಾವಿಬ್ರು ಆ ಜಾಗಕ್ಕೆ ಹೋಗಿ ಬರೋಣ. ಎಲ್ಲಿಗವ? ಅದೇಪ್ಪ, ನಮ್ ಹುಟ್ಟಿಸ್ದವ್ರು ಪೂಜೆ ಮಾಡ್ತಾರಲ್ಲ ಆ ಜಾಗಕ್ಕ. ಓ ದೇವ್ರ ಗುಡಿಗೆ? ಹ್ಞೂ, ಅಲ್ಲಿಗೆ. ಅಲ್ಲಿಗೆ ಯಾಕವ್ವ? ನಿನ್ ನೋಡ್ಲಿಕ್ಕೆ ಕಟ್ಟಿದ್ರೆ 33 crore ದೇವ್ರೆಲ್ಲ ಕಣ್ ಮುಂದೆ ಹಾಕೊಂಟಾರ. ಮತ್ತೀಗ ಏನ್ ಮಾಡೋಣ ಅಂತೀರಿ? ಸೀದಾ ಮನೆಗೆ ಹೋಗುನು. ನೀವು ಔಷಧ ಮಾಡಿ ಕುಡಿದ್ರಲ್ಲ, ಅದನ್ನ ಹೆಂಗ್ ಮಾಡೋದು ಅಂತ ನಂಗೂ ತೋರ್ಸ. ಯಾಕ ನಾವು ಅದನ್ನ ಕುಡಿದ್ ನಿಮ್ಮಂಗ ಆಗ್ಲಿಕ್ಕೆ? ಸಿದ್ಧಾರುಡ, ಇದೇನಮ್ಮ ಎಲ್ಲೆಲ್ಲಿಂದ ಹುಡ್ಕೋದು ನಿನ್ನ? ಯಾಕ್ರೋ ನನ್ನ ಹುಡುಕ್ತಾ ಇದೀರೋ? ನನ್ಗೆ ಯಾವ್ದಾದ್ರು ಹುಡುಗಿ ಸೆಟ್ ಐತೆ ಹೇಳ್ಕವ್ರೆ, ಯಾಕೋ ಜಾಸ್ತಿ ಆಯ್ತು ಅನ್ಸ್ತಿಲ್ವಾ? ನೋಡೋ ಶಿವು, ನಿನ್ನ ಕಟ್ಕೊಂಡವಳು ಬಾಳಕ್ಕಾಗಿಲ್ಲ ಅಂದ್ರೆ ನಮ್ಮನ್ನು ಹಂಗೆ ಅನ್ಕೊಂಡಿದ್ಯೇನೋ? ಮದ್ವೆ ಆದ್ಮೇಲೆ ನೋಡು, ಸಂಸಾರ ಅಂದ್ರೆ ಹೀಗೆ ಇರ್ಬೇಕು ಅಂತ ಎಲ್ರು ಬೆರಳು ಮಾಡಿ ತೋರಿಸ್ಬೇಕು, ಹಾಗಿರ್ತೀವಿ. ಇವಳು ನಾ ಹಿಂಗೆ ಬಿಟ್ರೆ ದೋಸೆ ಹಿಟ್ಟಲ್ಲಿ ಚಪಾತಿ ಮಾಡ್ಬಿಡ್ತಾಳ ಕಣೋ. ನಿನ್ ದೋಸೆ ಹಿಟ್ಟಲ್ಲಿ ರಾಗಿ ಮುದ್ದೆ ಮಾಡ್ತಾರ? ಇಲ್ಲ, ಉದ್ದೋಡೆ ಮಾಡ್ತೀನಿ. ಮೊದ್ಲು ಇವಳನ್ನ ಮನೆ ಕರ್ಕೊಂಡು ಹೋಗೋಣ. ಬಾರೋ ಸೋಸ್ತಾರ ನೋಡ್ರಿ. ನೋಡಮ್ಮೇನುಕ್ಕ ಅವ್ರೆ ನೋಡಿ, ನಿಮ್ಮನ್ನ ನೋಡಕ್ಕೆ ಇಬ್ರು ಹುಡುಗಿರು ಬಂದಿದ್ದಾರೆ, ತಾವ್ ಮನೆಗೆ ಬಂದ್ರೆ ನೋಡ್ಬಹುದು. ನೋಡೋದೇನು, ಒಪ್ಕೊಂಡ್ಮೇಲೆ ವಾಲ್ಗೆ ಉತ್ಸ ಬಿಡಿ. ನೋಡ್ರೋ, ನಾವ್ ಈ ತರ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಜೀವನ್ ಪೂರ್ತಿ ಹೀಗೆ ಕೂತಿರ್ಬೇಕಾಗುತ್ತೆ ಕಣ್ರೋ. ಇದಕ್ಕೇನಾದ್ರೂ ಪರಿಹಾರ ಹೇಳ್ರೋ. ಪರಿಹಾರ ಪರಿಹಾರ ಹೇಳಿಕ್ಕೆ ನಾವೆಂತ ಕವಡ ಶಾಸ್ತ್ರದವರ? ಲೇ ಕ್ವಾಶ್ ಮುದವಿ, ಎಲ್ಲ ನಿನ್ನ ಹೆರ್ತಿನ ಲೆಕ್ಕದಲ್ಲಿ ಆಗಿದ್ದು, ಅವಳಿಗೇನಾರು ಮಾಡಕ್ ಹೇಳು. ಅವಳಿಗೆ ಹೇಳುದೆಲ್ಲ ಹೇಳಿ ಆಗಿದೆ ಪುಣ್ಯಾತ್ಮ. ಅವಳ ಸಾವು ಕರ್ಪಲಿಕ್ಕೆ ಅವಳು ಎಂತ ಮಾಡ್ತಾ ಇದ್ದಾಳೆ ಅಂತೇಳಿ ಗೊತ್ತಾಗುದಿಲ್ಲ. ಕಾಲೆತ್ತ ಇದಂತ ಸ್ಟ್ಯಾಂಡ ಮಾತಲ್ವ? ಏನಾಯ್ತವ ನಂಗೆ? ಏನಾಗಿದ್ರಿ, ಆರಾಮಿದ್ದೀನಲ್ಲ. ನೀ ಆರಾಮಾಗಿದ್ದೀಯವ್ವ, ನಾವ್ ಹೇಳ್ತಿರೋದು ಔಷಧಿ ಮಾಡಕ್ ಹೇಳಿದ್ವಲ್ಲ, ಅದೇನಾಯ್ತು ಅಂತ? ಸಿದ್ಧಾರುಡ, ಔಷಧಿನ? ಯಾವ ಔಷಧಿ? ನನಗೆ ಯಾವ ಔಷಧಿ ಮಾಡಿಕ್ ಬರ್ತದ್ರಿ? ಎಂತದ ಅಂಡೆ ಪಿರ್ಕಿಗಳ, ನಮ್ಮ ಲಾಟಿನಿಗೆ ಎಂತ ಮಾಡ್ತಿದ್ದೀರಾ? ನನಗೆ ಯಾರು ಏನು ಮಾಡಿಲ್ರಿ, ನಾ ಸುಮ್ನೆ ಕುಂತೀನಿ. ನಾನು ಹೇಳಿದ್ದು ನಿನಗಲ್ಲವ ಬಜೆಂಟು ಇಬ್ಬರಿಗೆ. ಯಾಕ್ರೋ ಎಲ್ರು ಹೀಗಾಡ್ತಾ ಇದ್ದೀರಾ? ಹುಡುಗಿನ ತೋರಿಸ್ತೀನಿ ಅಂತ ಕರ್ಕೊಂಬಂದ್ರಿ, ಇಲ್ಲಿ ನೋಡೋದ ಖಾಲಿ ಪೆಂಡ್ರೈವೆ. ನೀನ್ ತಲ್ಪೋತ್ ಇಲ್ಲೇ ಇದ್ರ ನನ್ ತಲೆ ಕೆಟ್ಟ ಹೋಯ್ತ. ನಾನಂತೂ ಈ ವಾಟಾರದಲ್ಲಿ ಇರುದಿಲ್ಲ, ಎತ್ತಾಗ ಕಾರ್ದು ಹೊಂಟೈತಿನಿ. ಎಂತ ಅಶಿಷ್ಟ ಶಿಸ್ತಿದು, ನಾನು ಯಾವ್ದಾದ್ರು ಫ್ಲವರ್ಸ್ ನಿಂದ ಗೆಬ್ಬಡಿಸ್ಕೊಂಡು ಹೋದ್ರೆ ಈ ಕೈಯಲ್ಲಿ ಕೂಡ ಕತ್ತರಿಸಿದ್ದೇನೆ ಉಂಟಲ್ಲ, ನನ್ನ ಫ್ಲವರ್ಸ್ ಗೆ ಕಾಳಾಕೋದು. ಈಗಾದ್ರೆ ನನ್ನ ಕನ್ನಡಕವನ್ನು ತೆಗೆದು ಕಸದ ತೊಟ್ಟಿಗೆ ಬಿಸಾಡ್ಬೇಕಂತ. ಏ ಗಜಿಬಿರ, ನಿನ್ನ ಹೆಂಡ್ತಿನು ನಾನಾ ಮರುಗುಳೆ ಅಂದ್ರೆ ನನಗಿಂತ ಮರುಗುಳೆಗಳ? ನಿನ್ನ ಹೆಂಡ್ತಿ ಏನ್ ಕಮ್ಮಿ ಏನಯ್ಯ,
ಪೂರ್ತಿ ಅಸೆಂಬಲ್ ಆಗಿರೋ ಕಂಪ್ಯೂಟರ್ ತರ ಇದ್ದ ಫ್ಯಾಮಿಲಿನ ಬಿಟ್ಬಿಟ್ಟು ಕತ್ತಿಗೆ ನಂತರ ಖಾಲಿ ಪೆನ್ ಡ್ರೈವ್ ಹಾಕೊಂಡು ಓಡಾಡ್ತಾವಳಲ್ಲ. ಇವರೆಲ್ಲ ಬದಲಾಗ್ಯಾರಂದ್ರೆ ನಾವು ಎಲ್ಲರೂ ಬದಲಾಗಬೇಕ. ಅದಕ್ಕಿಂತ ಮೊದಲು ಈ ಜಾಗ ಬದಲಾಯಿಸ್ಬೇಕು. ಲೇ ಬೇಡ ಕಣೋ, ನಾವೇನಾದ್ರು ವಟಾರ ಬಿಟ್ಟು ಹೋದ್ರೆ ಇವರೆಲ್ಲ ಸೇರ್ಕೊಂಡು ವಟಾರ್ನ ಚಿಂದಿ ಚಿತ್ರಾನ್ನ ಮಾಡ್ಬಿಡ್ತಾರೆ. ಮತ್ತೇನ್ ಮಾಡುದ್ರಿ, ಇವ್ರ ಜೊತೆ ಬಾಳೆ ಹೆಂಗ್ ಮಾಡುದು? ಬಾಳಿಕ್ ಆಗಂಗಿಲ್ಲ ಮೈಲಾರಪ್ಪ. ಏ ಇಕಿನ ಏನುಕ್ಕ? ಹ್ಞೂ ಅಕ್ಕಿನ ಪ್ರಾಣಿ, ನಿನಗೇನಾಗಿತ್ತ? ನಾವು ಒಂದ ದಿನ ನಿಮ್ಗತ್ತೆ ಬದಲಾಗಿದ್ದಕ್ಕೆ ನೀವು ಇಷ್ಟೆಲ್ಲ ಒದ್ದಾಡಕತ್ತಿರಲ್ಲ, ನಾವು ದಿನ ನಿಮ್ ಜೋಡಿ ಹೆಂಗ್ ಮಾಡ್ಬೇಕ್ರಿ? ನಮ್ಮನ್ನ ಬಿಟ್ಟು ಫ್ಲವರ್ಸ್ ಹಿಂದೆ ಹೋಗ್ತಿರಲ್ಲ, ಆಗ ನಮ್ಗೆ ಬೇಜಾರಾಗುದಿಲ್ವಾ? ನಾನು ಎಷ್ಟೇ ಪ್ರೀತಿ ತೋರಿಸಿದ್ರು ಬೇಡದೇ ಇರೋ ತಂಗಿ ಅಂತ ದೂರ ತಳ್ತಿದ್ದೆ. ಅದಕ್ಕೆ ನಿಮ್ಮ ತಪ್ಪುಗಳನ್ನ ನಿಮ್ ರೀತಿಲೇ ಬಂದು ತೋರಿಸ್ಬೇಕು ಅಂತ ನಾವೆಲ್ಲರೂ ನಾಟಕ ಮಾಡಿದ್ವಿ. ಮತ್ತೆ ನನ್ ಸಿನಿಮಾ ಅನ್ಕೊಂಡ್ರ? ಈಗ್ಲಾದ್ರೂ ಗೊತ್ತಾಯ್ತಾ ನಿಮ್ ತಪ್ಪು ಏನು ಅಂತ? ತಂಗಿ ಅಣ್ಣ ಅಣ್ಣವ ನೀನು ಅಂತಾನೆ ಇರ್ತೀನಣ್ಣ. ನೋಡವ, ನಮ್ಮ ತಪ್ಪು ಏನು ಅಂತ ಈಗ ಅರ್ವಾಗಿದೆ. ಪುನಃ ಈ ತರ ತಪ್ಪುಗಳನ್ನ ಮಾಡಲ್ಲ ಕಣವ. ರೀ ಎಂ ಪಿ ಅವರೇ, ನೀವ್ ಒಬ್ರು ಬದ್ಲಾದ್ರೆ ಸಾಕ, ಇಲ್ಲಿ ಕುಂತಿಲ್ವಾ ಇವೆರಡು ದಡ್ಡ ಮುಂಡ ತಾವು, ನೀವು ಬದ್ಲಾಗದ್ ಬೇಡವಾ? ನಾ ಏನಾರೇ ಅದಾದ್ನೋ, ನಿಮ್ಗೆ ಯಾರಿಗೂ ಅದಾಗುದಿಲ್ಲ. ಸಮೃದ್ಧಿ ಅಲ್ಲವ ಏನ್ರಿ ಅದು? ತನ ಶಾಲ್ಯಾಗ ಮಾಸ್ತರ್ಗಳು ಪಾಠ ಮಾಡಿದ್ರ ನಮಗ ಆಗ್ತಿರ್ಲಿಲ್ಲ. ಅರ್ಥ? ಹ್ಞೂ ಅದೇ, ನಾ ಏನಾರೇ ಬದ್ಲಾದ್ನೋ ನಿಮ್ಗೆ ಯಾರಿಗೂ ನಾನು ಅರ್ಥ ಆಗಿಲ್ಲ. ಓಯ್ ತಿರ್ಕಿ, ನಿಮ್ಗೆಂತ ಪುನಃ ಹೇಳ್ಬೇಕಾ? ನೀವೆಂತ ಬದಲಾಗುದಿಲ್ವಾ ಮಾರೇ? ನೀವೆಲ್ಲರೂ ನಮಗೆ ಸಮಥಿಂಗ್ ಸ್ಪೆಷಲ್ ತೋರಿಸಿರ್ಬೇಕಾದ್ರೆ ನಾವು ನಿಮ್ಗೆ ಎಂತಾದ್ರೂ ಸಮಥಿಂಗ್ ಸ್ಪೆಷಲ್ ತೋರಿಸೋದು ಬೇಡವಾ? ಎಂತದು ಮಾರಾಯ್ರೆ ಅದು ಸಮಥಿಂಗ್ ಸ್ಪೆಷಲ್? ಈ ಮಂಗಳೂರು ಮೀನನಾಥನ ಜೋಡಿ ಚಂದ ಇದ್ರೆ ಇನ್ಸ್ಟಾಲ್ಮೆಂಟ್, ಇಲ್ಲ ಅಂದ್ರೆ ಸೆಟ್ಲ್ಮೆಂಟ್. ನನಗ್ ಬೇಕಾಗಿರೋದು ನಿನ್ನ ಪ್ರಾಣ ಅಲ್ಲ ಕಣೋ, ನೀನು ನನ್ನ ಭಾಮ ಇದಾಗ್ಬಿಡೋ. ನಾನ್ ಸತ್ರು ಪರವಾಗಿಲ್ಲ, ನನ್ನವ್ರನ್ನ ಬಿಟ್ಟು ನಾನ್ ಬೇರೆ ಯಾರನ್ನು ಮದ್ವೆ ಆಗಲ್ಲ. ಹಂಗ ಯಾಕಂತಿ ಎಂ ಮಹಾಲಕ್ಷ್ಮಿ? ಈಗ ಶಿವಲಿಂಗಪ್ಪನವ್ರು ಸಿಂಗಲ್ ಆಗ್ಯಾರ, ಅವ್ರ ಮಾರ್ಯಾಗ ನೋಡು ಮದ್ವಿ ಕಳಿ ಎದ್ದೆದ್ ಹೊಡಿಲಿಕ್ಕತ್ತದ. ಸದ್ಯಕ್ಕೆ ಮದ್ವೆ ಆಗ, ಎರಡು ದಿನದಲ್ಲಿ ಕ್ರಮೇಣ ಮಹಾಲಕ್ಷ್ಮಿ ಅವ್ರ ಬದಲ್ ಆಗ್ತಾರ? ಏನತ್ತ ಮಹಾಲಕ್ಷ್ಮಿ, ಯಾಕ ಹಂಗ ಬದ್ರಿದಿ? ಪಾಪ ಮಲ್ಕೊಂಡ ಮೈ ಮೇಲೆ ಜೊಂಡಿಗೆ ಓಡಾಡಿರ್ಬೇಕೆ. ನಾನ್ ಗಿರ್ಸ್ಕೊಂಡಿದ್ದು ಜೊಂಡಿಗೆ ಓಡಾಡಿದ್ಕಲ್ರಿ, ನನ್ ಕುದ್ಗಿಯಾಗಿ ತಾಳಿ ನೋಡಿ. ಅದಕ್ಕೆ ಯಾಕಮ್ಮ ಕೂಕೊಂಡೆ? ಮದ್ವೆ ಆದ್ಮೇಲೆ ಕುದ್ಕೆಯಲ್ಲಿ ತಾಳಿನೇ ತಾನೇ ಇರ್ಬೇಕು.